ಇವತ್ತು ಇಕ್ಬಾಲ್ ಅನ್ಸರಿ ಹೇಳ್ತಾನೆ, 2013-18 ತನಕ ಜನಾರ್ದನ್ ರೆಡ್ಡಿ ಬಿಜೆಪಿಗೆ ಯಾಕೆ ಸೇರಿದ್ದು ಅಂತಂದ್ರೆ ಒಂದ್ ಮಾತು ಹೇಳ್ತಾ ಇರ್ತಾನೆ, ಬಿಜೆಪಿಗೆ ಹೋಗ್ಬಿಡ್ತಾರೆ, ಬಿಜೆಪಿಗೆ ಹೋಗ್ಬಿಡ್ತಾರೆ ಅಂತ ಹೇಳಿ. ಹುಚ್ಚ, ಜನಾರ್ದನ್ ರೆಡ್ಡಿ ಹುಟ್ಟಿ ಬೆಳೆದಿರೋದೇ ಬಿಜೆಪಿ ಪಾರ್ಟಿನಲ್ಲಿ. ಬಿಜೆಪಿ ಪಾರ್ಟಿಯಲ್ಲಿ ಹುಟ್ಟಿ ಬೆಳೆದಿರೋ ನಾನು ಇವತ್ತು ತಾವೆಲ್ಲ ನಮ್ಮ ಅಕ್ಕ ತಂಗಿರು ತಾಯಂದಿರು ತಾವೆಲ್ಲರೂ ಇದ್ದೀರಿ. ಇವತ್ತು ನಿಮ್ಮ ಮನೆಯಲ್ಲಿ ಇಬ್ಬರು ಮೂವರು ಮಕ್ಕಳಿರ್ತಾರೆ, ದೊಡ್ಡವರಾದ್ಮೇಲೆ ಒಬ್ಬನ ಮನೆ ಬಿಟ್ಟು ಹೋಗ್ತಾನೆ, ಯಾವುದೋ ಒಂದು ತಂದೆ ತಾಯಿಗಳಿಗೆ ಡಿಫ್ರೆನ್ಸ್ ಆಗಿ. ಸ್ವಲ್ಪ ದಿನಗಳಾದ್ಮೇಲೆ ಅವನ ಮನಸ್ಸಲ್ಲಿ ಇರ್ತತೆ, ನಮ್ಮ ಅಪ್ಪ ಅಮ್ಮ ಇನ್ನ ಕರಿತಾ ಇಲ್ಲ ಅಂತೇಳಿ. ಅಪ್ಪ ಅಮ್ಮ ನಮ್ಮ ಮೇಲೆ ಪ್ರೀತಿ ಇದ್ರೆ ಆ ನನ್ ಮಗ ಅವನೇ ಬರ್ಲಿ ಅಂತೇಳಿ ಅವರು ಕಾಯ್ತಾ ಇರ್ತಾರೆ. ಇವತ್ತು ನನ್ನ ಭಾರತೀಯ ಜನತಾ ಪಕ್ಷದ ಸಂಬಂಧಗಳು ಒಂದು ತಾಯಿ ಮಗ ಸಂಬಂಧದ. ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ನಾನು ಸೇರ್ಪಡೆ ಆಗಿದ್ದು, ನಾನು ಒಂದು 3 ದಿವಸದ ಹಿಂದೆ ಒಂದು ಮಾತನ್ನು ಹೇಳಿದೆ, ನಾನು ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿ ಅವರು ಈ ದೇಶಕ್ಕೆ 3 ಕೋಟಿ ಬಡವರಿಗೆ ಮನೆ ಕೊಡ್ತೀನಿ ಅಂತ ಹೇಳಿ ಅವ್ರ ಮುಂದೆ ಮಾತನ್ನು ಕೊಟ್ರು. ನಾನು ಭಾರತೀಯ ಜನತಾ ಪಕ್ಷದ ಇವತ್ತು ಶಾಸಕನಾಗಿ ನನ್ನ ಗಂಗಾವತಿ ಕ್ಷೇತ್ರಕ್ಕೆ 10,000 ಬಡವರಿಗೆ ಮನೆಗಳು ಬರುತ್ತೆ, ಅದಕ್ಕೋಸ್ಕರ ನಾನು ಇವತ್ತು ಬಿಜೆಪಿ ಸೇರಿದ್ದೀನಿ. ಇಕ್ಬಾಲ್ ಆಯ್ತು, ನೀನ್ 20,000 ಮನೆಗಳಂತ ಹೇಳ್ತಾ ಇದೆಯಲ್ಲ, ಆಯ್ತಪ್ಪ ಚುನಾವಣೆ ಮರ್ತೋಗ್ಬಿಡೋಣ, ಬಾ ನಾನು ನೀನು ಇಬ್ಬರು ಕೂಡ ಸೇರಿ ಬೆಳಿಗ್ಗೆ 7 ಗಂಟೆಯಿಂದ ರಾತ್ರಿ 12 ಗಂಟೆ ಆಗ್ಲೆ ಇಡೀ ಗಂಗಾವತಿಯಲ್ಲಿ ಪ್ರತಿ ಸ್ಲಮ್ ಏರಿಯಾಗೆ ಹೋಗೋಣ. ನಾವು ಯಾರಿಗೆ ನೀನ್ ಮನೆಗಳು ಕೊಟ್ಟಿ ಅಂತ ಬಾ ಮನೆ ಮನೆಗೆ ಹೋಗಿ ನನ್ನ ಅಕ್ಕ ತಂಗಿಯನ್ನು ಕೇಳೋಣ. ನಾವು ಸುಮ್ ಸುಮ್ನೆ ಸುಳ್ಳು ಹೇಳ್ತೀಯ ನೀನು, 20,000 ಮನೆ ಅಂತೇಳಿ ಸುಮ್ಮನೆ ಒಂದು ಮಾತು ನೀನು ಯಾರೋ ಟಿವಿಯವರು ಕವರ್ ಮಾಡ್ತಾರೆ ಮೊಬೈಲ್ ಅಲ್ಲಿ ಹಾಕೋಬೇಕಂತ ಹೇಳಿ ಸುಳ್ಳು ಹೇಳಿದ್ರೆ ಜನರ ಮನಸ್ಸಿಗೆ ಹೃದಯಕ್ಕೆ ಗೊತ್ತಾಗೋದಿಲ್ಲನ? ಏನ್ ಇವನು ಹುಚ್ಚ 20,000 ಮನೆ ಕೊಟ್ಟಿದ್ದೇವೆ ಅಂತ ಹೇಳ್ತಾ ಇದ್ದಾನೆ, ನಮಗೆ ಮನೆ ಬಂದಿಲ್ಲ ಅಂತ ನೀವು ಯೋಚನೆ ಮಾಡಿಲ್ಲನ? ಅಷ್ಟು ಮಾತ್ರ ಬುದ್ಧಿ ಜ್ಞಾನ ಇರ್ಬೇಕಿಲ್ಲ ಇಕ್ಬಾಲ್ಗೆ? ಬಂಧುಗಳೇ, ಇವತ್ತು ನಾನೊಂದು ಮಾತನ್ನು ಹೇಳ್ತಾ ಇದ್ದೀನಿ, ನನ್ನ ಅಕ್ಕ ತಂಗಿಯರಿಗೋಸ್ಕರ ನಾನು ಏನು ಜೀನ್ಸ್ ಉದ್ಯಮದ ಮೂಲಕ ರೆಡಿಮೇಡ್ ಬಟ್ಟೆಗಳನ್ನ ತಯಾರು ಮಾಡೋದಕ್ಕೆ ಕಳೆದ 6-7 ತಿಂಗಳಿಂದ ನಾನು ದೇಶ ವಿದೇಶಗಳ ಕಂಪನಿಗಳ ಜೊತೆ ಮಾತಾಡಿ ಈಗಾಗಲೇ ಭೂಮಿಯನ್ನು ಕೂಡ ಗುರುತಿಸಿ ಆ ಟೆಕ್ಸ್ಟೈಲ್ ಟ್ರೈನಿಂಗ್ ಸೆಂಟರ್ಗಳನ್ನ ಮಾಡೋದಕ್ಕೆ ಗಂಗಾವತಿ ಕೊಪ್ಪಳ ಇರಕಲ್ಗಡ 3 ಭಾಗದಲ್ಲಿ ಮಾಡಿ ಇನ್ನೊಂದು ವರ್ಷದಲ್ಲಿ ನನ್ನ ಅಕ್ಕ ತಂಗಿಯರು ಒಬ್ಬರು ಬಿಸಿಲಿಗೆ ಬಂದ್ರೆ ಕೂಡ 4 ವರ್ಷ ಬೇಡ, 1 ವರ್ಷ ಆದ್ಮೇಲೆ ನಾನು MLAಗೆ ರಾಜೀನಾಮೆ ಕೊಡ್ತೀನಿ ಬಂಧುಗಳೇ.